ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲ್ಯಾಬ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆಯನ್ನು ಉಪಯೋಗಿಸ್ಕೊಂಡು ಒಂದು ಅಮೇಝಿಂಗ್ ಆದಂತಹ ಫೇಸ್ ಕ್ಲೆನ್ಸರ್ ಮತ್ತು ಆ್ಯಂಟಿ ಏಜಿಂಗ್ ಫೇಸ್ ಮಾಸ್ಕನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದುಬಾರಿ ಬೆಲೆಯ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋದ್ರ ಬದಲು ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಾದಂತಹ ಹೋಮ್ ರೆಮಿಡೀಸ್ಗಳನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಮತ್ತು ಯಾವುದೇ ಸೈಡ್ ಇಫೆಕ್ಟ್ಸ್ ಕೂಡ ಇರೋದಿಲ್ಲ. ಸೊ ಇವತ್ತಿನ ರೆಮಿಡಿ ಕೂಡ ವಂಡರ್ಫುಲ್ ಆದಂಥ ರಿಸಲ್ಟನ್ನು ಕೊಡುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ನೋಡಿ, ಒಂದು ಮಧ್ಯಮ ಗಾತ್ರದ ಆಲೂಗಡ್ಡಿನ ತೊಗೊಂಡು ಅದನ್ನು ಸಿಪ್ಪೆ ತೆಗೆದು ನಾವದನ್ನು ತುರ್ಕೊಳ್ಳೋಣ. ಸೊ ನೀವು ತುರಿಯೋದ್ರ ಬದಲು ಮಿಕ್ಸಿ ಕೂಡ ಮಾಡ್ಕೊಳ್ಬಹುದು, ನಿಮಗೆ ಯಾವ ವಿಧಾನ ಕನ್ವೀನಿಯಂಟ್ ಆಗುತ್ತೆ ನೀವು ಆ ವಿಧಾನವನ್ನು ಫಾಲೋ ಮಾಡಿ. ಆಲೂಗಡ್ಡೆಯಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ, ಅಷ್ಟೇ ಅಲ್ಲ ನಮ್ಮ ಮುಖದಲ್ಲಿ ಉಂಟಾಗಿರುವಂತಹ ವ್ರಿಂಕಲ್ಸನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಆಲೂಗಡ್ಡೆ ರಸನ ದಿನಾಲೂ ನಾವು ನಮ್ಮ ಮುಖಕ್ಕೆ ಹಚ್ಕೊಳ್ಬಹುದು. ನೋಡಿ, ಆಲೂಗಡ್ಡೆಯನ್ನು ತುರ್ಕೊಂಡಿದ್ದಾದಮೇಲೆ ಅದರ ರಸನ ನಾವು ಸಪ್ರೇಟ್ ಮಾಡಿಕೊಳ್ಳೋಣ. ಆಲೂಗಡ್ಡೆನ ಒಂದು ಬೆಸ್ಟ್ ನ್ಯಾಚುರಲ್ ಕ್ಲೆನ್ಸರ್ ಅಂತಲೇ ಹೇಳಬಹುದು. ಇದನ್ನು ನಾವು ನಮ್ಮ ಮುಖಕ್ಕೆ ಹಚ್ಕೊಳ್ತಾ ಬರೋದ್ರಿಂದ ಮುಖದಲ್ಲಿರುವಂತಹ ಕಲೆಗಳಾಗಲಿ, ಮೊಡವೆಗಳ ಕಲೆಗಳಾಗಲಿ ಫೇಡ್ ಆಗ್ತಾ ಬರುತ್ತೆ. ನೋಡಿ, ಇವಾಗ ಆಲೂಗಡ್ಡೆ ರಸನ ಸಪ್ರೇಟ್ ಮಾಡ್ಕೊಂಡಿದ್ದು ಆಗಿದೆ. ಈ ಆಲೂಗಡ್ಡೆ ತುರಿ ಇರುತ್ತಲ್ಲ, ಸೊ ಇದರಿಂದ ನಾವು ಫೇಸ್ ಕ್ಲೆನ್ಸರನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಚಮಚ ಆಗುವಷ್ಟು ಆಲೂಗಡ್ಡೆ ತುರಿನ ಒಂದು ಬೌಲಲ್ಲಿ ತೊಗೊಂಡು ಅದಕ್ಕೆ 2 ಚಮಚ ಆಗುವಷ್ಟು ಹಸಿ ಹಾಲನ್ನು ಸೇರಿಸ್ಕೊಳ್ಳೋಣ. ಸೊ ಇದು ಬಂದು ತುಂಬ ಒಳ್ಳೆ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ. ಮತ್ತು ನಾವು ಆ್ಯಂಟಿ ಏಜಿಂಗ್ ಫೇಸ್ ಮಾಸ್ಕನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಸೊ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ, ಆಲೂಗಡ್ಡೆ ರಸಕ್ಕೆ 1-1.5 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಅಕ್ಕಿ ಹಿಟ್ಟನ್ನು ನಾವು ಇದರಲ್ಲಿ ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಚರ್ಮದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸು ರಿಮೂವ್ ಆಗುತ್ತೆ. ಆಮೇಲೆ ಕೊನೆಯದಾಗಿ ನಾವು ಇದಕ್ಕೆ ಎಗ್ ವೈಟನ್ನು ಸೇರಿಸ್ಕೊಳ್ಬೇಕು. 1 ಚಮಚ ಆಗುವಷ್ಟು ಎಗ್ ವೈಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಈ ಮೊಟ್ಟೆಯ ಬಿಳಿ ಭಾಗ ಬಂದು ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಆಗಿದ್ದು, ನಾವು ಈ ಫೇಸ್ ಮಾಸ್ಕಲ್ಲಿ ಎಗ್ ವೈಟನ್ನು ಸೇರಿಸೋದ್ರಿಂದ ನಮ್ಮ ಚರ್ಮ ಟೈಟನ್ ಆಗುತ್ತೆ. ಸೊ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಯಾಕಂದರೆ ಎಗ್ ವೈಟ್ ಹಾಕಿರೋದ್ರಿಂದ ಬ್ಲೆಂಡ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಪೊಟೆಟೊ ಕ್ಲೆನ್ಸರ್ ಮತ್ತು ಆ್ಯಂಟಿ ಏಜಿಂಗ್ ಫೇಸ್ ಮಾಸ್ಕು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಸೊ ಇದನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಮುಖನ ನೀರಲ್ಲಿ ಒಂದು ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಿದ್ದು ಆದಮೇಲೆ ಈ ಫೇಸ್ ಕ್ಲೆನ್ಸರನ್ನು ತೊಗೊಂಡು ಚೆನ್ನಾಗಿ ನಿಮ್ಮ ಮುಖನ ಕ್ಲೆನ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಕ್ಲೆನ್ಸ್ ಮಾಡ್ಕೊಂಡಿದ್ದ ನಂತರ ನೀವು ನಿಮ್ಮ ಮುಖನ ನೀರಲ್ಲಿ ತೊಳ್ಕೊಂಡು ಒರೆಸ್ಕೊಂಡು ಬಿಡಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾದಂತಹ ಫೇಸ್ ಮಾಸ್ಕನ್ನು ನೀವು ನಿಮ್ಮ ಮುಖಕ್ಕೆ ಕುತ್ತಿಗೆ ಮೇಲೆಲ್ಲ ಒಂದು ಥಿಕ್ ಲೇಯರಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷ್ನ ಸಹಾಯದಿಂದ ನೀವು ಇದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಹಚ್ಕೊಂಡಿದ್ದು ಆದಮೇಲೆ ಒಂದು 20 ನಿಮಿಷ ಅದನ್ನು ಚೆನ್ನಾಗಿ ಒಣಗೋದಕ್ಕೆ ಬಿಟ್ಬಿಡಿ. ಒಣಗ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಮುಖ ಎಲ್ಲ ಟೈಟ್ ಆದಂತಹ ಫೀಲ್ ಆಗುತ್ತೆ. ಸೊ ಫೇಸ್ ಪ್ಯಾಕು ಟೈಟನ್ ಆಗೋದ್ರಿಂದ ನೀವು ಮಾತಾಡೋದಕ್ಕೆಲ್ಲ ಹೋಗಬೇಡಿ, ಸುಮ್ಮನೆ ರೆಸ್ಟ್ ಮಾಡಿ ಒಂದು 20 ನಿಮಿಷ. ಫ್ರೆಂಡ್ಸ್, ನಿಮ್ಮ ಮುಖದಲ್ಲಿ ತುಂಬಾ ಕಲೆಗಳಿದೆ, ಫೈನ್ ಲೈನ್ಸ್, ಸ್ಮೈನ್ ಲೈನ್ಸ್, ಪೋರ್ಸ್ಗಳು ಉಂಟಾಗಿದೆ ಅಂತಂದರೆ ನೀವು ಇದನ್ನು ಫಸ್ಟ್ ವಾರದಲ್ಲಿ 7 ದಿನವೂ ಯೂಸ್ ಮಾಡಿ, ಆಮೇಲೆ ವಾರದಲ್ಲಿ 3 ಬಾರಿ ಯೂಸ್ ಮಾಡ್ತಾ ಬನ್ನಿ. ಇಲ್ಲ ನಿಮಗೆ ವಾರದಲ್ಲಿ ಪ್ರತಿದಿನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಬ್ಯುಸಿ ಇರ್ತೀರ ಅಂತಂದರೆ ವಾರದಲ್ಲಿ 3 ದಿನನಾದರೂ ಯೂಸ್ ಮಾಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ತುಂಬ ಒಳ್ಳೆಯ ನ್ಯಾಚುರಲ್ ಹೋಮ್ ರೆಮಿಡಿ ಇದು, ಈಸಿಯಾಗಿ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು. ಟ್ರೈ ಮಾಡಿ ನೋಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡ್ಕೊಳ್ಳಿ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.